ಓದಿ ಕುಳಿತಿರುವೆ ನೀನು ಕಣ್ಣು ಕಾಣದ ಕುರುಡ ನಾನು ದೀನರ ಕೂಗಿಗೆ ಕಿವುಡಾಗಿಹೆಯ ನಮ್ಮನ್ನು ನೋಡದೆ ಕುರುಡ ಕೂಗಿಗೆ ಕಿವುಡಾಗಿಹೆಯ ನಮ್ಮನ್ನು ನೋಡದೆ ಕುರುಡಾಗಿಹೆಯ ಹುಟ್ಟಿಸಿದ ದೇವನೇ ನೀ ಎಲ್ಲಿರುವೆ ಹುಟ್ಟಿಸಿದ ದೇವನೇ ನೀ ಎಲ್ಲಿರುವೆ ದಾರಿಯ ಕಾಣದೆ ಕೊರಗುತ್ತಲಿರುವೆ कन्नु कानद कुरुड नानु कल्लाडिदे गुलदि कुळितिरुवे नीनु कन्नु कानद कुरुड नानु बारो इल्ली ನೀ ನನ್ನ ಜಾಗಕ್ಕೆ ಬರಬೇಕಾದವನು ನನ್ನ ಜಾಗಕ್ಕೆ ಬರಬೇಕಾದವನು ಹಿಂಗೆಲ್ಲ ಆಡಿದ್ರೆ ಹೇಗಮ್ಮ ಅಪ್ಪ ಇನ್ನೇ ದೇವಸ್ಥಾನ ನೋಡಿ ಇನ್ನೇನ ಹತ್ರ ಬಂದೇ ಬಿಡ್ತಾರ ಆಗಲ್ಲಪ್ಪ ನೋಡಪ್ಪ ದೇವರ ನೈವೇದ್ಯ ಆದ್ಮೇಲೆ ನಿನಗೆ ಎಲ್ಲ ಕೊಡ್ತೀನಪ್ಪ ನೀನೇ ತಿನ್ನಿ ಅಪ್ಪ ಅಲ್ಲೇವರೆಗೆ ತಡಕಲಕ್ಕೆ ಆಗಲ್ಲಪ್ಪ ಯಾರಾದರೂ ನೋಡ್ತಾರೋ ತಗೋ ಇದು ನಿಚ್ಕೋ ಅಲ್ಲಿ ಗರ್ಭಗುಡಿಲಿ ಯಾರಿಗೂ ಗೊತ್ತಿಲ್ಲದಾಗೆ ತಿನ್ನಿವಂತೆ ಅಪ್ಪ ಅಲ್ಲಿ ದೇವರು ನೋಡಲ್ವಾ ದೇವರು ನೋಡಲ್ವಾ ನನಗೆ ಪಾಠ ಹೇಳ್ಕೊಡಕ್ ಬರ್ತೀಯೋ ಕತ್ತೆ ಸುಮ್ಮನೆ ನಡೆಯೋ ತಿನ್ನೋದು ಕಣ್ ಕಾಣಕ್ಕೆಲ್ಲಪ್ಪ ಕುರುಡರಪ್ಪ ಧರ್ಮ ಕೊಡ್ರಪ್ಪ ಅಯ್ಯೋ ಮುಟ್ಟಿ ಬಡಿನೆಲ್ಲ ಹಾಳು ಮಾಡ್ಕೋಬೇಡ ಕಣೋ ಅಯ್ಯೋ ಕತ್ತೆ ಅನಿಷ್ಟ ಮುಂಡೆದೆ ಸರಿ ಸರಿ ಹಿಂದೆ ಸರಿ ನನಗ್ ಕಣ್ ಕಾಣಕ್ಕಿಲ್ರಪ್ಪ ಕಾಣೋರು ನೀವೇ ಸ್ವಲ್ಪ ದೂರ ಸರ್ಕೊಳ್ರಪ್ಪ ನನಗೆ ಪಾಠ ಹೇಳ್ಕೊಡಕ್ ಬರ್ತೀಯನೋ ನಾನಿಷ್ಟು ಮುಂದೆ ಇದೆ ಅಯ್ಯೋ ಅಯ್ಯೋ ಪಾಪ ಅಯ್ಯೋ ಪಾಪನ ಇಲ್ಲ ಏನಿಲ್ಲ ನಡಿಯೋ ಮಡಿಯೆಲ್ಲ ಹಾಳಾಯ್ತು ಅಯ್ಯೋ ಕರ್ಮ ನಡಿ ಅಯ್ಯೋ ದೇವ್ರೆ ನೀನು ನನ್ನಂಗೆ ಕಣ್ಣಿಲ್ದ ಕಪೋದಿಯಾಗಿ ಗುಡಿಗಳು ಪವಿತ್ರ ಅನ್ಕಂಡಲ್ಲಿದ್ದೀಯಾ ಸರಿಯಾಗಿ ನುಡಿದೆ ಇಂದು ದೇವಸ್ಥಾನಗಳು ಸ್ವಾರ್ಥಿಗಳ ಪಾಲಾಗಿ ಧರ್ಮದ ದರೋಡೆ ನಡೆಯುತ್ತಿದೆ ಸರ್ವಂ ಶಿವಮಯಂ ಎಂದರು ಋಷಿಗಳು ಎಲ್ಲ ಜೀವಿಗಳಲ್ಲಿ ಇರುವನೆಂಬರು ಶರಣರು ಆ ನುಡಿಯ ಸಟಯ ಮಾಡಿಹರು ಸ್ವಾರ್ಥ ಸಾಧಕರು ಹೌದು ನನ್ನಣ್ಣ ತಡಿತಾರೋದೇ ಹಿಂಗೆ ಹಸಿದ ಜೀವರುಗಳಿಗೆ ಉಣಬಡಿಸದೆ ಹುಸಿಯ ದೇವರುಗಳಿಗೆ ಉಣಬಡಿಸಿ ತಾವು ಉಂಬ ಹುಂಬರ ಏನೆಂಬೆನೆಯ ಬಡವ ದುಡಿಬೇಕು ಬಲ್ಲಿದ ಉಣಬೇಕು ಇದ್ಯಾವ ನ್ಯಾಯ ದೇವ್ರೆ ಬಡವರಿಗಾಗಿ ಮುರುಗುವನೆಂದು ಕೃತ್ರಿಮದ ಬಣ್ಣ ಕಟ್ಟಿ ಬಡವರ ಬೆವರಿನಲ್ಲಿ ಬಲ್ಲಿದರಾಗಿ ಬಡವರನ್ನು ತುಳಿದು ನೆರೆದಿಹರಣ್ಣ ಬಲ್ಲಿದರು ಈ ಕಣ್ಣಿಲ್ ಕಬೋದಿನ್ ಕಂಡು ಕನಿಕರ ಪಡ್ತಾ ಇರೋ ನೀವ್ಯಾರಣ್ಣ ನಾನು ಚೆನ್ನಬಸವಣ್ಣ ಇವರು ಶಿವಶರಣರು ಎರಡು ಬುದ್ಧಿ ಶರಡು ಹಸಿವಿನಿಂದ ಬಳಲಿರುವೆ ಎಂದೆ ಶಿವಪ್ರಸಾದವ ಉಣಬಡಿಸಿ ಬಾ ಅಣ್ಣ ಬಾ ಪೂಜಾದಿ ಸಾಮಗ್ರಿಗಳೆಲ್ಲ ಏಕೆ ಹರಳೆಯನವರೇ ತಮ್ಮ ಪಾದ ಪೂಜೆಗಾಗಿ ಬಸವಪ್ರಭು ತಮ್ಮ ಪಾದಗಳನ್ನು ತಾಂಬಾಳದಲ್ಲಿ ಇಡಿ ನನ್ನಪ್ಪ ನಿಮ್ಮ ಪಾದಗಳನ್ನು ಪೂಜಿಸಿ ಪುನೀತರಾಗುವೆವು. ನನ್ನ ಪಾದ ಪೂಜೆಯಿಂದ ನೀವು ಪುನೀತರಾಗುವಿರಾ? ಬೇಡ, ಅದು ತಪ್ಪು ಕಲ್ಪನೆ. ನುಡಿನಡೆಯಲ್ಲಿ ಶುದ್ಧರಾಗಿದ್ದು ಮಾನವರೆಲ್ಲರನ್ನೂ ಸಮತಾ ದೃಷ್ಟಿಯಿಂದ ಕಂಡಲ್ಲಿ ಅದೇ ಪೂಜೆ, ಅದೇ ಆತ್ಮತೃಪ್ತಿ, ಅದೇ ಕೈವಲ್ಯ. ಬನ್ನಿ ಶರಣರೇ, ಕುಳಿತುಕೊಳ್ಳಿ. ಶರಣರೇ, ಜಗದಲ್ಲಿ ಹುಟ್ಟುವ ಕ್ರಿಯೆಯೊಂದೇ, ಉಣುವ ಉಡುವ ಕ್ರಿಯೆಯೊಂದೇ, ಮಾನವರೆಲ್ಲರೂ ಒಂದೇ. ನಾವೆಲ್ಲರೂ ಎಚ್ಚೆತ್ತು ಓದು ಬರಹ ಕಲಿತು ಸಮತಾಭಾವದ ನೂತನ ಸಮಾಜವನ್ನು ಕಟ್ಟಬೇಕಾಗಿದೆ. ಅದಕ್ಕೆ ಆ ಬಾಲ ವೃದ್ಧರಾದಿಯಾಗಿಯೂ ತಾವೆಲ್ಲರೂ ತ್ಯಾಗ ನಿಷ್ಠೆಯಿಂದ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿಯೂ ಕೇಳಿಕೊಳ್ಳುತ್ತೇನೆ. ಶಿವ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಸ್ವೀಕರಿಸಿ. ಪವಿತ್ರವಾದ ಕೆಲಸವನ್ನೇನೂ ಮಾಡಿಲ್ಲವಲ್ಲ. ಬಸವಣ್ಣನ ವಚನವನ್ನು ಭಕ್ತಿಯಿಂದ ಹಾಡಿದರು ಅಷ್ಟೇ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಎಂದು ಹೇಳಿಲ್ಲವೇ ಬಸವಣ್ಣನವರು? ಭಕ್ತಿಯಿಂದ ಹಾಡುವುದು ಅಪವಿತ್ರವೆಂದು ನಿಮ್ಮ ಶಾಸ್ತ್ರದಲ್ಲಿದೆಯೇ ಸ್ವಾಮಿ? ಬಸವಣ್ಣ, ದೇವರ ಭಜನೆ ಮಾಡೋದು ಒಳ್ಳೇದಂತ ನೀನೇ ಹೇಳಿದಲಪ್ಪ. ಸುಮ್ಮನೆ ಇರೋ ಕತ್ತೆ. ಈ ಕೀಳು ಕುಲದವರ ಅನೀತಿಗೆ ನೀನು ಉತ್ತೇಜನ ಕೊಡ್ತೀಯಲ್ಲ ಚನ್ನ ಬಸವಣ್ಣ. ಕುಲವೇನು ಆವಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಎಂದು ಅಣ್ಣ ಬಸವಣ್ಣನವರು ಹೇಳಿರುವುದನ್ನು ನೀವು ಕೇಳಿಲ್ಲವೇ ಸ್ವಾಮಿ? ಹಾಗಾದ್ರೆ ಹೊಲೆ ಕುಲ ಎಂಜಲು ಮೈಲಿಗೆ ಏನೂ ಇಲ್ಲ ಅನ್ನು. ಹೊಲೆಯುಂಟೆ ಭಕ್ತಿ ಇದ್ದೆಡೆಯಲ್ಲಿ, ಕುಲವುಂಟೆ ಜ್ಞಾನವಿದ್ದೆಡೆಯಲ್ಲಿ ಎಂದು ನುಡಿದಿಲ್ಲವೇ ಸ್ವಾಮಿ ನಮ್ಮ ಬಸವಣ್ಣನವರು? ಬಸವಣ್ಣನವರು ಹೋಗ್ಲಿ ಅಂತ ನಿಮ್ಮವ್ರಿಗೆಲ್ಲ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಭಜನೆ ಮಾಡ್ಲಿ ಅಂತ ಹೇಳಿದರೆ, ಬಸವಣ್ಣನವರು ಮುಖ್ಯಮಂತ್ರಿಗಳಾಗ್ಬಿಟ್ರು ಅಂತ ಹೇಳ್ಬಿಟ್ಟು ಕೀಳು ಜಾತಿಯವರೆಲ್ಲ ಒಳಕ್ ಬರೋದು ಪ್ರಾರಂಭಿಸ್ಬಿಟ್ರಿ. ಯಾರು ಸ್ವಾಮಿ ಕೀಳು ಜಾತಿ? ಕೀಳು ಜಾತಿಯವರನ್ನು ದೇವ್ರು ಮಾಡಿದ್ದಾನೆಯೇ? ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿತವಂಗೆ ಇಂತಿ ಪವಿತ್ರ ನುಡಿಯ ನುಡಿದಿಲ್ಲವೇ ಸ್ವಾಮಿ ಅಣ್ಣ ಬಸವಣ್ಣನವರು? ಹಾಗಾದ್ರೆ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗಿರ್ಬೇಕು ಅಂತ ರೀತಿ ನೀತಿ ಇಲ್ವಾ? ಅದೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ದೇವಸ್ಥಾನದಲ್ಲೆಲ್ಲ ಅರ್ಚಕರೇ. ಕಕ್ಕಯ್ಯ ಶರಣರೇ, ನಡೆಯಿರಿ, ಯಾರೇನು ಮಾಡುವಾರೋ ನೋಡೋಣ. ಅಯ್ಯೋ ದೇವರೇ!